ನಮಸ್ಕಾರ ಆತ್ಮೀಯ ದ್ರಾಕ್ಷಿ ಬೆಳೆಗಾರ ರೈತ ಮಿತ್ರರೇ ಶ್ರೇಯಸ್ ಎಗ್ರಿ ಸರ್ವಿಸಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ರೈತ ಬಾಂಧವರೇ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ದಾವಣಿ ಹೆಚ್ಚು ಕಡಿಮೆ ಎಲ್ಲರ ತೋಟಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ದಿನದ ವೇಳೆಗೆ ದಾವಣಿ ಕಾಣಿಸ್ಕೊಳ್ತಾ ಇದೆಯಲ್ಲ ಏನು ಕಾರಣ ಅನ್ನೋದನ್ನು ನೋಡೋಣ ಮತ್ತು ಯಾವ ಥರ ಔಷಧಿಗಳನ್ನು ಸಿಂಪಡಣೆ ತಗೊಂಡ್ರೆ ದಾವಣಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು ಅನ್ನೋದನ್ನು ಕೂಡ ನೋಡೋಣ ದಾವಣಿ ಹರಡೋದಕ್ಕೆ ಮೇನ್ ಕಾರಣಗಳನ್ನು ನೋಡೋದಾದರೆ ಅಕ್ಕಪಕ್ಕದಲ್ಲಿ ಎರಡು ಮೂರು ತೋಟಗಳಿರ್ತವೆ ದ್ರಾಕ್ಷಿವು ಅದರಲ್ಲಿ ನಾವು ಚಾಟ್ನಿ ತಗೊಳ್ತೀವಿ ಪಕ್ಕದ ತೋಟದವರು ಚಾಟ್ನಿಯನ್ನು ಮಾಡಿರೋದಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಅವರ ತೋಟದಲ್ಲಿ ಇರುವಂಥ ದಾವಣಿಯ ಅಂಶಗಳು ಗಾಳಿ ಮೂಲಕ ನಮ್ಮ ತೋಟಕ್ಕೆ ಬರುವಂಥ ಸಾಧ್ಯತೆ ಇರ್ತವೆ ಆ ಕಾರಣಕ್ಕಾಗಿ ಎಲ್ಲರೂ ಒಮ್ಮೆನೇ ಒಮ್ಮೆ ಒಂದೇ ವೇಳೆಗೆ ಚಾಟ್ನಿ ತೊಗೊಳ್ಳೋದು ಬಹಳ ಸೂಕ್ತವಾದಂಥ ಕೆಲಸ ಮತ್ತು ಚಾಟ್ನಿ ಮಾರ್ಕೊಂಡ ಮೇಲೆ ಎರಡು ಮೂರು ದಿನ ಅಥವಾ ನಾಲ್ಕು ದಿನದ ವೇಳೆಗೆ ಬೋರ್ಡೋ ಸಿಂಪಡಣೆ ತಗೋಬೇಕು ಅದನ್ನು ಬೋರ್ಡೋ ನೆಲದ ಮೇಲೂ ಕೂಡ ತಗೋಬೇಕು ಸಿಂಪಡಣೆ ಆಮೇಲೆ ಗಿಡಗಳ ಒಲಂಡ ಮತ್ತು ಕಡ್ಡಿಗಳ ಮೇಲೂ ಎಲ್ಲ ಸಿಂಪಡಣೆಯನ್ನು ತಗೋಬೇಕು ಈ ಥರ ಸಿಂಪಡಣೆ ತಗೊಳೋದ್ರಿಂದ ದ್ರಾಕ್ಷಿ ತೋಟದಲ್ಲಿ ಚಾಟ್ನಿಗಿಂತ ಮುಂಚೆ ಆಗಿರುವಂತಹ ದಾವಣಿಯ ಅಂಶಗಳೆಲ್ಲ ಸುಟ್ಟು ಹೋಗೋದ್ರಿಂದ ಮುಂದೆ ನಾವು ಚಾಟ್ನಿ ಮಾಡಿದ ನಂತರ ದಾವಣಿ ಅಟ್ಯಾಕ್ ಆಗದೇ ಇರಲು ಇದೊಂದು ಉತ್ತಮ ಮಾರ್ಗ ಅಂತ ಹೇಳಬಹುದು ಇದನ್ನು ನೆಲಕ್ಕೂ ಕೂಡ ಸಿಂಪಡಣೆ ಮಾಡಬೇಕು ಯಾಕಂತಂದರೆ ನೆಲದ ಮೇಲೆ ಬೀಳುವಂಥ ಎಲೆಗಳಿಂದ ಅದು ಮತ್ತೆ ಸ್ವಲ್ಪ ದಿನ ಆದಮೇಲೆ ಮೇಲೆ ಗಿಡದ ಮೇಲೆ ಪಸರಿಸುವಂಥ ಸಾಧ್ಯತೆ ಇರೋದರಿಂದ ನೆಲಕ್ಕೂ ಕೂಡ ಪರ್ಡೋ ಸಿಂಪಡಣೆಯನ್ನು ತಗೋಬೇಕು ಇಷ್ಟಾದ ಮೇಲೆ ಸದ್ಯಕ್ಕೆ ಮಳೆಗಾಲ ಅಂತರೂ ಇಲ್ಲ ಮಳೆ ಅಂತರೂ ಇಲ್ಲ ಆದರೂ ದಾವಣಿ ಯಾಕೆ ಬರೋದಕ್ಕೆ ಏನು ಕಾರಣ ಅಂತ ನೋಡೋದಾದರೆ ಈಗ ಮಳೆ ಇಲ್ಲದಕ್ಕೆ ರೈತ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ನೀರನ್ನು ದ್ರಾಕ್ಷಿ ತೋಟಗಳಿಗೆ ಕೊಡ್ತಾ ಇರೋದರಿಂದ ಅದು ನೀರು ಏನಾಗುತ್ತೆ ಹಗಲಿನಲ್ಲಿ ಸಿಕ್ಕಾಪಟ್ಟೆ ತಾಪಮಾನ ಇದೆ ಮತ್ತು ರಾತ್ರಿಯಲ್ಲಿ ಅದು ನೀರು ಏನಾಗುತ್ತಂದರೆ ರಾತ್ರಿ ವೇಳೆಯಲ್ಲಿ ಚಳಿ ಇರೋದರಿಂದ ಅದರ ಜೊತೆಗೆ ಸೇರಿಕೊಂಡು ಒಂದು ಹೆಚ್ಚಿಗೆ ತಂಪನ್ನು ತಂಪಾಗಿ ಅದೇ ನೀರು ಎಲೆಗಳ ಮೇಲೆ ಹನಿ ಹನಿಯಾಗಿ ಮಂಜಿನ ರೂಪದಲ್ಲಿ ಅಥವಾ ಇಬ್ಬನಿಯ ರೂಪದಲ್ಲಿ ಅದು ಎಲೆಗಳ ಮೇಲೆ ಕೂತ್ಕೊಳ್ಳೋದ್ರಿಂದ ಅದರಲ್ಲಿ ದವಣಿ ಅನ್ನೋ ರೋಗ ತಯಾರಾಗ್ತದೆ ಮತ್ತು ಇನ್ನೊಂದು ಕಾರಣ ಏನು ಅಂತಂದರೆ ಔಷಧವನ್ನು ಸಿಂಪಡಣೆ ಮಾಡುವಾಗ ಸರಿಯಾಗಿ ಅದರ ಕವರೇಜ್ ಆಗದೇ ಇರುವುದು ಔಷಧ ಎಲ್ಲ ತಪ್ಪಲುಗಳಿಗೂ ಸಿಂಪಡಣೆ ಆಗಿಲ್ಲ ಅಂತಂದರೆ ಯಾ ಒಳಗಿನ ಅಥವಾ ಯಾವುದೇ ಒಂದು ತಪ್ಪಲಿಗೆ ಸಿಂಪಡಣೆ ಆಗಿಲ್ಲ ಅಂತಂದರೆ ಅಲ್ಲಿ ದವಣಿ ಅಟ್ಯಾಕ್ ಆಗಿ ಅದು ಪಸರಿಸುವಂಥ ಸಾಧ್ಯತೆ ಇರೋದರಿಂದ ಔಷಧ ಸಿಂಪಡಣೆಯನ್ನು ಸಿಂಪಡಣೆ ಮಾಡುವಾಗ ಅದು ಸರಿಯಾಗಿ ಕವರೇಜ್ ಆಗೋ ಥರ ಸಿಂಪಡಣೆ ತಗೋಬೇಕು ಇವೆಲ್ಲ ಕಾರಣಗಳಿಂದ ಈ ವರ್ಷ ದಾವಣಿ ಸಿಕ್ಕಾಪಟ್ಟೆ ಹರಡ್ತಾ ಇರೋದರಿಂದ ಮುಂದೆ ಯಾವ ಥರ ನಾವು ದಾವಣಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋದಾದರೆ ದಾವಣಿಗೆ ಸಿಂಪಡಿಸುವಂಥ ಔಷಧಗಳನ್ನು ಸ್ಪರ್ಶಜನ್ಯ ಅಥವಾ ಅಂತರ್ ಪ್ರವಾಹಿ ಅಂದರೆ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಈ ಎರಡೂ ಔಷಧಗಳನ್ನಾಗಲಿ ಅಥವಾ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಥವಾ ಔಷಧಗಳನ್ನಾಗಲಿ ಸಿಂಪಣೆಯನ್ನು ತಗೋ ಯಾವಾಗ ತಗೋಬೇಕು ಅಂತ ನೋಡೋದಾದರೆ ಬೆಳಗ್ಗೆ ಹೊತ್ತಲ್ಲಿ ಐದು ಗಂಟೆಯಿಂದ ಆರು ಗಂಟೆ ವೇಳೆಗೆ ಮಂಜಿನ ರೂಪದಲ್ಲಿ ನಿಂತಿರುವ ಎಲೆಗಳ ಮೇಲೆಯನ್ನು ಮಂಜಿನ ರೂಪದಲ್ಲಿ ಅದು ನೀರು ನಿಂತಿರುತ್ತವಲ್ಲ ಆ ನೀರು ನಿಂತಿರುವಾಗಲೇ ಈ ಔಷಧಿಗಳನ್ನು ಸಿಂಪಡಣೆ ತೊಗೋಬೇಕು ನಾವು ಸಿಂಪಡಿಸುವಂಥ ಔಷಧಿಯು ಔಷಧಿಯ ನೀರು ಆ ಮಂಜಿನ ರೂಪದಲ್ಲಿ ನಿಂತಿರುತ್ತದಲ್ಲ ಎಲೆಗಳ ಮೇಲೆ ನೀರು ಆ ನೀರಿನ ಜೊತೆ ಸೇರಿ ಅದರಲ್ಲಿರುವಂತಹ ದವಣಿಯ ಅಂಶಗಳನ್ನು ಅಥವಾ ಬೇರೆ ಯಾವುದೇ ರೋಗಗಳ ಒಂದು ಅಂಶಗಳನ್ನು ಸಾಯಿಸಬೇಕು ಆವಾಗ ನಾವು ದವಣಿ ರೋಗವನ್ನು ಬುಡದಿಂದ ಕಿತ್ತು ಹಾಕಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ಈ ಥರ ಈ ಥರನಾಗಿ ಔಷಧಿಗಳನ್ನು ಸಿಂಪಡಿಸಬೇಕು ಒಂದು ವೇಳೆ ನಾವು ಬೆಳಗ್ಗೆ ಆ ನೀರು ಒಣಗಿದ ಮೇಲೆ ಎಲೆಗಳ ಮೇಲೆ ನಿಂತಂಥ ನೀರು ಒಣಗಿದ ಮೇಲೆ ಔಷಧಿಗಳನ್ನು ಸಿಂಪಡಿಸಿದರೆ ಅದು ರೋಗಗಳನ್ನು ನಾವು ಕಂಟ್ರೋಲ್ ಆಗೋದಿಲ್ಲ ಈ ಥರ ಅದು ಒಣಗಿರುತ್ತೆ ಆದರೆ ಅದು ರೋಗದ ಲಕ್ಷಣ ಅಲ್ಲಿ ಅದರಲ್ಲೇ ಇರೋದರಿಂದ ದಾವಣಿಯನ್ನು ನಿಯಂತ್ರಣ ಮಾಡಲು ಆಗೋಲ್ಲ ಹಾಗಾಗಿ ಎಲೆಗಳ ಮೇಲೆ ನಿಂತಿರುವಂಥ ನೀರಿನ ಮೇಲೇ ದಾವಣಿ ಔಷಧಿಯನ್ನು ಸಿಂಪಡಿಸಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ದಾವಣಿಯನ್ನು ಸರಿಯಾಗಿ ನಿಯಂತ್ರಣ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ